ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6:30 ಆಗಿದೆ ಟೈಮು. ವಾಕಿಂಗ್ ಹೋಗೋಣ ಅಂತೇಳ್ಬಿಟ್ಟು, ಇಲ್ಲಿ ನಮ್ಮ ಮನೆ ಹತ್ರ ರಾಚನಹಳ್ಳಿ ಪಾರ್ಕ್ ಅಂತ ಒಂದಿದೆ, ತಣಿಸಂದ್ರ ಹತ್ರ ಬರುತ್ತೆ. ಸೊ ನಮ್ಮ ಮನೆಯಿಂದ 2-3 ಕಿಲೋಮೀಟರ್ಸ್ ಇದೆ. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗೋಣ ಅಂತೇಳ್ಬಿಟ್ಟು ಹೊರಟೆ. ನಾನು ಒಬ್ಬಳೇ ಇಲ್ಲಿದ್ದ ನಮ್ಮ ಮನೆಯಿಂದ ಹೊರಟಿದ್ದೀನಿ ಹೋಗೋಣ ಅಂತೇಳ್ಬಿಟ್ಟು. ಅಲ್ಲಿದ್ದ ನನ್ನ ಫ್ರೆಂಡು ಪಿಕಪ್ ಮಾಡ್ತಾಳೆ ನನ್ನ. ಸೊ ಇವಳನ್ನು ನೀವು ನೋಡಿರ್ತೀರ ನನ್ನ ಹಳೆ ವ್ಲಾಗಲ್ಲಿ. ಇವ್ರ ಮಗುದು ನಾಮಕರಣ ಇತ್ತು ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ. ಸೊ ಅವಳು ನಾನು ಇಬ್ಬರು ಹೋಗೋಣ ಅಂತೇಳ್ಬಿಟ್ಟು ಹೊರಟೆ. ಸ್ವಲ್ಪ ಮಾರ್ನಿಂಗ್ ಬೇಗ ಎದ್ದುಬಿಟ್ಟು ವಾಕಿಂಗು ಅದು ಇದು ಮಾಡೋದ್ರಿಂದ ಸ್ವಲ್ಪ ಮೈಂಡು ಫ್ರೆಶ್ ಆಗಿರುತ್ತೆ, ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು. ಸೊ ಸಂಡೇ ಬೇರೆ ಇತ್ತು, ನನಗೆ ರಜಾ ಇತ್ತು ಅಂತೇಳ್ಬಿಟ್ಟು ನಾನು ಅವಳು ಇಬ್ಬರೂ ಹೋದ್ವಿ. ಸೊ ಇದೇ ನೋಡಿ ಪಾರ್ಕು. ಸೊ ಎಂಟ್ರೆನ್ಸ್ ಈ ಥರ ಇದೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ದಾಸರಳ್ಳಿಲಿ ಇರೋರೆಲ್ರಿಗೂ. ಸೊ ಗೊತ್ತಿಲ್ಲ ಅಂತಂದರೆ ಇದು ರಾಚನಹಳ್ಳಿ ಪಾರ್ಕು, ತಣಿಸಂದ್ರ ಹತ್ರ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ. ಮಾರ್ನಿಂಗ್ ಅಂತೂ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಸೊ ವಾಕಿಂಗ್ ಎಲ್ಲ ಆದಮೇಲೆ ಮನೆಗೆ ಹೋಗುವಾಗ ಸಿಗ್ತೀನಿ ನಿಮಗೆ ಮತ್ತೆ. ಫೈನಲಿ ವಾಕಿಂಗ್ ಮುಗೀತು, ಆಚೆ ಬಂದ್ವಿ, ಇಬ್ಬರೂ ಹೊರಟ್ವಿ ಮನೆಗೆ. ಸೊ ಆನ್ ದ ವೇ ನನ್ನ ಇನ್ನೊಬ್ಬಳು ಫ್ರೆಂಡು ಹೋಟಲ್ ಓಪನ್ ಮಾಡಿದ್ದಾಳೆ. ಸೊ ಇಡ್ಲಿ ತಿನ್ಬಿಟ್ಟು ಹೋಗೋಣ ಬಾ, ನೋಡ್ಬಿಟ್ಟು ಹೋಗೋಣ. ಹಂಗೆ ನಾನು ನೋಡಿರಲಿಲ್ಲ ಅವಳದು ಹೋಟಲು. ಸೊ ಹಂಗಾಗಿ ನೋಡ್ಕೊಂಡು ಹೋಗೋಣ ಬಾ ಅಂದ್ಲು. ಹಾಗೆ ಹೋಗ್ಬಿಟ್ಟು ಒಂದು ಇಡ್ಲಿ ತಿನ್ಕೊಂಡು ಅವಳ ನಿಮ್ಮ ಮನೆಗೆ ಡ್ರಾಪ್ ಮಾಡಿದ್ಲು. ಮನೆಗೆ ಬರೋಷ್ಟರಲ್ಲಿ ನನ್ನ ಮಗಳು ಆಲ್ರೆಡಿ ಎದ್ದಿದ್ಲು. ಅವಳು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ಲು, ನೀನು ನನ್ನ ಬಿಟ್ಟು ಹೋಗಿದ್ಯಾ ಅಂತ ಹೇಳ್ಬಿಟ್ಟು. ಬೋಟಿ ತೊಗೊಂಬಂದಿದ್ರು ಮನೆಯಲ್ಲಿ. ಸೊ ಅದನ್ನು ಅವಳು ಕ್ಲೀನ್ ಮಾಡ್ತಾಯಿದ್ಲು, ಅಲ್ಲಿಂದ ಹೊಡೆಸ್ಕೊಂಡು ತೊಗೊಂಬಂದಿದ್ರು. ಬಟ್ ಆದರೂ ಅವರು ಚೆನ್ನಾಗಿ ಕ್ಲೀನ್ ಮಾಡಿರಲ್ಲ ಅಂತ ಹೇಳಿಬಿಟ್ಟು ನನ್ನ ತಮ್ಮನ ವೈಫು ತುಂಬಾ ಕಷ್ಟಪಟ್ಟು ಕ್ಲೀನ್ ಮಾಡ್ತಾ ಇದ್ಲು. ನೀನು ಕ್ಲೀನ್ ಮಾಡೋಣಂದಿನಿ, ನಾನು ಒಳಗಡೆ ಹೋಗ್ಬಿಟ್ಟು ಪಾತ್ರೆ ತೊಳಿತೀನಿ ಅಂತ ಅವಳಿಗೆ ಹೇಳಿಬಿಟ್ಟು ನಾನು ಬಂದೆ. ಸೊ ಮಟನ್ ಬಿರಿಯಾನಿ ಮತ್ತು ಬೋಟಿ ಫ್ರೈ ನಮ್ಮ ಅಕ್ಕ ಇವಾಗ ಮಾಡೋದಕ್ಕೆ ಬರ್ತಾಳೆ. ಅವಳಿಗೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾನು ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದೆ. ಸೊ ಮಟನ್ ಬಿರಿಯಾನಿ ಆಲ್ರೆಡಿ ರೆಡಿ ಆಗಿದೆ. ಸೊ ಬೋಟಿ ಫ್ರೈನೂ ಮಾಡಿದ್ದಾಳೆ. ನಾನೆರಡು ಚಪಾತಿ ಮಾಡಿಕೊಂಡು ಬೋಟಿ ಫ್ರೈ ಮತ್ತು ಟೊಮೊಟೊ ಗೊಜ್ಜಿ ಇತ್ತು. ಸೊ ಅದನ್ನು ಹಾಕ್ಕೊಂಡು ತಿಂದೆ, ತುಂಬಾ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ನಡ ಡೈಲಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬೈ ಬೈ ಫ್ರೆಂಡ್ಸ್.